ಏನಾಯ್ತು ನಿಮ್ಮ ಅವ್ಗ? ಗೊತ್ತಿಲ್ಲ ಮಾಮ, ಒಮ್ಮಿಂದೊಮ್ಮೆ ಎದಕ್ಕೆ ಹೆಚ್ಕೊಂಡು ತಳ ಬಿದ್ಲತ್ತವ್ವ, ತಂದು ದವಾಖಾನೆ ಹಾಕಿದ್ರು. ಯಾರು ತಗೊಂಡ್ ಹಾಕ್ಯಾರ? ಗ ನಮ್ಮ ಮಾಲಕರು. ಎಷ್ಟೊತ್ತೈತೆ ಅಂದ್ರೆ ಮತ್ತೆ ದವಾಖಾನೆಗೆ? ನಿನ್ನೆ ರಾತ್ರಿ 8:30 ಆಗಿತ್ತು ಮಾಮ. ಈ ಹೆಂಗೈತಿ? ಆಡ್ದ ಮಾಮ, ಈಗ ನಿನ್ನಗಿಂತ ಪಾಡಿ ಹೋತು. ಖರ್ಚು ಅದು ಎಟಾಟ್ ಮತ್ತೆ ಒಂದು 55,000 ಆಗೈತೆ. ಹೆಂಗೆ ಮಾಡೋ ಅಂತೀನಿ? ಮಾಲಕರೆಲ್ಲ ಕೊಟ್ಟಾರ ಮಾಮ. 55 ಎಲ್ಲ ಕೊಟ್ಟರೇನು? ಹಾಂ, ಅವರ ಕೊಟ್ಟಾರ ಮಾಮ. ಮತ್ತು ಅವ್ರಿಗೆ ಹೆಂಗೆ ಕೊಡೋ ರೊಕ್ಕ? ನಾನು ತುಂಬಿ ಮುಟ್ಟಿಸ್ತೀನಿ ಮಾಮ. ಸ್ವಲ್ಪ ಸ್ವಲ್ಪ ಕೊಟ್ಟು ಅಲ್ಲೇ ಕೆಲಸ ಮಾಡ್ತಾನಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಟು ಮುಟ್ಟಿಸ್ತೀನಿ. ನಿಮ್ಮ ಅವ ಒಂದು 60,000 ರೂಪಾಯಿ ಕೊಡ್ಬೇಕು ನನಗೆ. ಹ್ಞೂ, ಅಲ್ಲೇ ಮಾಲಕನ ಕಡೆ ಹೆಸರು ನಾನು ಕೊಟ್ಬಿಡು, ಅಲ್ಲೇ ನೀನು ದುಡ್ಡು ತುಂಬ್ಕೊತ ಹೋಗ್ಬಿಡು. ಏನು ಚಂದ ಕಾಣಕತ್ತಲ್ಲ ಇವತ್ತರ ಬಂಗಾರ ಗಿಂಡಿ ನನ್ನ ಕೂಸೆ. ಏನೋ ದೊಡ್ಡದ ಇಟ್ಟಂಗೆ ಕಾಣ್ತಿಲ್ಲ ಕೆಲಸ. ದೊಡ್ಡದನಕ್ಕೆ ಏನಾಯ್ತಪ್ಪ? ಅದೇ ಮನೆಗಿಂದ ಅಲ್ಲ. ಏನು ಹೇಳ, ಏನು ರಮಸಾಗತಿ? ರೇಷನ್ ತರ್ಬೇಕು. ಹೊಟ್ಟನೆಲ್ಲ ಕೆಲಸ ಕೊಂಡ್ರೆ ಖಾಲಿ ಅದ ನನಗತ್ತೆ, ನೀ ತೊಗೊಂಬಾ. ನಾ ಹೆಂಗ್ ಹೊತ್ಕೊಂಡ್ಬರ್ಲಿ ಹೇಳು ಅಷ್ಟನ್ನು. ಮತ್ತೆ ಹೆಂಗ್ ತರ್ತಿದ್ದೆ ಒಬ್ಬಕ್ಕೆ, ಹಂಗ ತೊಗೊಂಬಾ. ವಯಸ್ಸಿತ್ತಪ್ಪ, ಮೈಯಾಗ ತಾಕತ್ತಿತ್ತವಾಗ. ಈಗ ಚೀರಾಡ್ತಿಲ್ಲ, ಮುಂಜಾನೆ ಈಗ ತಾಕತ್ತಿಲ್ಲ. ಪುರಾಣ ಹಚ್ಚಿಬಿಡ್ತೀವಿ ಮಾಲಕನ ಒಂದ್ ಕಿರಿಕಿರಿ ಮನ್ಯಾಗ ನಿಂದ ಕಿರಿಕಿರಿ ಕಿರಿಕಿರಿ ಮಾಡ್ದಂಗ ಆತ ನಿನಗ ಖರ್ಚಿಗೆ ರೊಕ್ಕ ಕೇಳಿದ್ರೆ ಈಗ 100 ರೂಪಾಯಿ ತಾ ಶಾನೇ. ನನ್ನ 100 ರೂಪಾಯಿ ಕೇಳಕತ್ತಿ ನೀನು? ನಾನ್ ನಿನ್ ರೊಕ್ಕ ಕೇಳಕತ್ತೀನಿ ಮನೆ ಖರ್ಚಿಗೆ. ಸಂಜಿಕ 100 ಕೊಟ್ಟಿಲ್ಲೋ 2 ಕೊಡ್ತಾನ ಕೊಡ. ಆತೇಳ ತಂದು ಕೊಡ್ತೀನಿ. ಗಡಿಯಾಳ ಗಡಿಯಾಳ ಅಲ್ಲೇ ರೂಮ್ನಾಗ ಇರ್ಬೇಕು ನೋಡು. ಹೋಗಿಲ್ಲ 100 ರೂಪಾಯಿ ತರಕ. ಅಯ್ಯೋ ತರ್ತೀನಿ ತಡಿ. ತಗೋಪ್ಪ ತಗೋ. ವೆರಿ ಗುಡ್. ನಾಳೆನ ರೇಷನ್ ತಗೊಂಬ. ಅಯ್ಯಯ್ಯ ಬರೀ ಹಿಂಗ ಮಾಡ್ತತ್ ನೋಡಿದ್ ಏನು ಹೇಳಿದ್ರು. ಹಲೋ, ಏನ್ ಮಾಡತ್ತೀವ? ಏನಪ್ಪ ಹಿಂಗ್ ಫೋನ್ ಹಚ್ಚಿಯಲ್ ನಿಮ್ಮ ಅವಾಗ? ಸುಮ್ ಹಚ್ಚಿನ ಹೇಳಿ, ಏನ್ ಮಾಡತ್ತಿ? ಏನ್ ಮಾಡ್ಲೋ ಅಪ್ಪ, ಕೆಲಸ ಮಾಡತ್ತೀನಿ ನೋಡಿ. ಏನ್ ಮತ್ತೇನ್ ಮಾಡ್ಲಿ? ಊಟ ಊಟ ಇನ್ನ ಇಲ್ಪ ಮಾಡ್ಬೇಕು. ನೀ ಮಾಡಿದ್ಯಾ? ಹಾ, ನಮ್ ಜಾಸ್ತಿ ಆತಿ. ಊಟ ಮಾಡಿ ಮಕ್ಕ ಹಂಗ ಮಕ್ಕೋಬೇಡ. ಒಳ್ಳೆ ಅವನ್ ಕಾಳಜಿ ಮಾಡತ್ತಿಯಲ್ಲಪ್ಪ ಇವತ್ ನೀನು. ಸುಮ್ ಹಚ್ಬೇಕಂತ ಸಚಿನ ಹೇಳ ನೋಡು. ನಿದ್ದಿಗಣ್ಣ ಗಾಡಿ ಹೊಡ್ಯಕ್ ಹೋಗ್ಬೇಡ, ಹುಷಾರಪ್ಪ. ಆಯ್ತಾಯ್ತಾಯ್ತು ಇಲ್ಲ. ಹಲೋ. ಹಾ ಹೇಳ. ಎಲ್ಲಿದ್ಯಾ? ಬಾಡಿಗೆ ಹೊಂಟೇನ, ಅರ್ಜೆಂಟ್ ಬಾಡಿಗೆ ಬಂದತಿ. ಬಾಡ್ಗೆನ ಸಿಗೋಣ ಅಂತ ಹೇಳಿ ಮತ್ತೆ ಬಾಡ್ಗೆ ಹೋಗ್ತಿದ್ಯಲ್ಲ. ಯಾವಾಗ್ಲೂ ಹಿಂಗೆ ಮಾಡ್ತೀಯ ನೀನು. ಸರಿ, ಯಾವಾಗ ಬರ್ತೀಯ? ಬರುದು ರಾತ್ರಿ ಇಲ್ಲಾರ ನಾಳೆ. ಹೋಗೋಣ ಅಂತ ಹೇಳಿ ಬರೀ ಕೈ ಕೊಡ್ತೀಯ. ನಾಳೆ ಬರ್ತೀನಿ. ಇನ್ ಎಲ್ಲಿ ಹೇಳ್ತೀಯ ಲಗುನು? ಆತಿಲ್ಲ, ಫುಲ್ ಸೂಟಿನ ಹಾಕಿಬಿಡ್ತೀನಿ ನಾಳೆ. ಹುಷಾರಾಗಿ ಹೋಗು, ಅವಾಗ ಅವಾಗ ಕಾಲ್ ಮಾಡು. ಓಕೆನಾ? ಹಾ ಹಾ ಆಯ್ತು.
ಬಾಯ್ ಬಾ ಬಾಯ್ ಟೇಕ್ ಕೇರ್. ಬಾಡಿಗೆ ಬೇಡದ ಅದು ಏಳು ಮಂದಿ ಆಗ್ರಿ ನೋ ಕಷನ್ನೇ ಆಯ್ತು ರೀ ಮಲಕ್ ಜಾಕ್ ತೊಗೊಂಬಂದೇನು ಹಾಂ ತೊಗೊಂಬರ್ತೇನೆ ತೊಂಬದವ್ರು ಹಾಂ ನೀವು ತಗೊಂಡ್ಬಿಡ್ತೀನಿ ತಡಿ ಒಂದು ನಿಮಿಷ ಬಂದಿರಾ ಹಲೋ ಎಲ್ಲದಿ ಇಲ್ಲಿ ಅಮ್ಮನ ಜೊತೆ ಮಾರ್ಕೆಟಿಗೆ ಬಂದಿದ್ದೆ ಓ ಯಾರು ಅಮ್ಮ ನಾನು ಬಂದಿದ್ವಿ ಕರೆಣ ನಿಜವಾಗ್ಲು ನಿನ್ ಜೊತೆ ಮಾತಾಡ್ಬೇಕು ಅರ್ಜೆಂಟ್ ಆಗಿ ಸಿಗ ಹೇಳು ಅರ್ಜೆಂಟ್ ಕಾಲ್ ಮಾಡಿ ಬರೋ ಕೇಳ್ದೆ ಬಾಡಿಗೆಗೆ ಹೋಗ್ಲಿಲ್ವಾ ಏನಾಯ್ತು ಏನ್ ಮನುಷ್ಯ ಅದೆಯೋ ದನಾದ್ಯೋ ಏನ್ ಮಾತಾಡ್ತಾ ಇದೀಯಾ ನೀನು ಎಷ್ಟು ಚಂದ ಆಕ್ಟಿಂಗ್ ಮಾಡ್ತೀಯಲ್ಲ ಆಕ್ಟಿಂಗ ಎಲ್ಲಿಗಿದ್ದಿ ನಮ್ಮನ ಜೊತೆ ಮಾರ್ಕೆಟಿಗೆ ಹೋಗಿದ್ದೆ ಯಾರ್ಯಾರು ನಮ್ಮ ನಾನು ಹೋಗಿದ್ವಿ ಒಂದು ಬಿಟ್ಟನೆ ತಿಳಿ ತಳಗ ಜಿಗಿತ್ತು ಇಲ್ಲಿಂದ ಏನು ಮಾತಾಡ್ತಾ ಇದೀಯಾ ನೀನು ಈ ಓವರ್ ಆ್ಯಕ್ಟಿಂಗ್ ಇಡಂಗಿಲ್ಲ ನನಗೆ ಓವರ್ ಆ್ಯಕ್ಟಿಂಗ ಓವರ್ ಆ್ಯಕ್ಟಿಂಗ ಯಾವ ಜೊತೆ ತಿರುಗಾಡ್ತಿದ್ದು ಬೈಕ್ ಮೇಲೆ ಯಾವ ಜೊತೆನೂ ಇಲ್ಲ ಏ ಸುಮ್ಕೊಂಡ್ರ ಎಲ್ಲ ನೋಡಿ ನನ್ನ ಕಣ್ಣಾರ ನಾನು ಬೇಕರಾಗಿ ತಿನ್ಸಾತಿದ್ದಲ್ಲ ಬಾಯ ಕೇಕ್ ನಿನಗೆ ಹಲ್ಕಿಸೋದು ಕೂತಿದ್ದ ಅವನ ಜೊತೆ ಫೋನ್ ಇತ್ತು ನನಗೆ ಅವನು ಕೂಡ ಪ್ಯಾಟಾಗ ನಟ್ಸು ಹೇಳತಿ ನಾಚಿಕೆ ಬರ್ತೈತಿ ನಿನ್ನ ಜನ್ಮಕ್ಕೆ ಮತ್ತು ಜೊತೆಗಿರ್ನು ಹಂಗಿರ್ನು ಹಿಂಗಿರ್ನು ಜೀವನ ಸಾಗಿಸೋನು ಮದುವೆ ಆದ್ರೆ ನಿನ್ನ ಆಗ್ತಾನು ಇವೆಲ್ಲ ಓವರ್ ಬಿಲ್ಡಪ್ ಮಾತಾಡೋದು ಅಷ್ಟೇ ಏನು ಕೈಲಿ ನಿನಗಂಗಿಲ್ಲ ಯಾಕೆ ಅವ್ನ ಕಡೆ ರೊಕ್ಕ ಅದಾವು ಗಾಡಿ ಐತಿ ನಿನಗೇನು ಬೇಕಾದೆಲ್ಲ ತಿನ್ನಿಸ್ತಾನ ಪಾಡ ಅನಿಸಿದನವ ಹಾಂ ದನ ಏನು ಅದೇನು ಅದು ಏ ನೀ ಹೆಚ್ಚು ಮಾತಾಡೋಕೆ ಹೋಗ್ಬೇಡ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟಾಗಿ ಮಕ್ಕ ಕೊಡೋದು ಹೇಳ್ಬಿಡೋದು ಇಷ್ಟ ಇಲ್ಲ ಅಂತೇಳಿ ಏ ನಿನ್ನ ಕೈಲಿ ನಿಗಂಗಿಲ್ಲ ನೀ ಕಾಲ್ ಡ್ರೈವರ್ ಅದಿ ನಿನ್ನಂತ ನನಗೆ ಬೇಡ ನಿನ್ನ ಕೂಡ ಜೀವನ ನನ್ನ ಸರಿ ಆಗಂಗಿಲ್ಲ ನಾ ಬೇರೆದ ನೋಡ್ಕೋತ ಅಂತ ಹೇಳಿದ್ದೆ ಅಂದ್ರೆ ಹೊಯ್ಕೋತೋಗತ್ತಿದ್ನಿ ಏ ಹೆಚ್ಚು ಮಾತಾಡೋಕೆ ಹೋಗ್ಬೇಡ ಹೆಚ್ಚು ಮಾತಾಡೋಕೆ ಹೋಗ್ಬೇಡ ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ತೈತಿಲ್ಲ ನನಗೆ ಬರೋ ಸಿಟ್ಟಿಗೆ ಬಕ್ಕ ಬಕ್ಕಬಾರ್ದು ಮೂಗ ಹೊಡಿಬೇಕು ಅನ್ಸತಿ ಹೇ ನಿನ್ನ ಮಾತಿನ ಮೇಲೆ ನಿಗಾ ಇರಲಿ ಸುಮ್ಮನೆ ಇದೀನಿ ಅಂತ ಏನೇನೋ ಮಾತಾಡ್ತಿದ್ಯಲ್ಲ ಹೌದು ನಾನು ಅವನ ಜೊತೆ ತಿರ್ಗಾಡಕ್ಕೆ ಹೋಗಿದ್ದೆ ಏನು ಕೊಡ್ಸಿದ್ಯಾ ನೀನು ನನಗೆ ನಾನು ನಿಮಗೆಲ್ಲ ಏನೆಲ್ಲ ಗಿಫ್ಟ್ ಮಾಡಿದ್ದೀನಿ ನಿನ್ನ ಶರ್ಟ್ ಕೊಟ್ಟಿದ್ದೀನಿ ವಾಚ್ ಕೊಟ್ಟಿದ್ದೀನಿ ನಿನ್ನ ಸ್ಲಿಪ್ಪರ್ ಕೂಡ ನಾನು ಗಿಫ್ಟ್ ಮಾಡಿದ್ದೀನಿ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ ನೀನು ನನಗೊಂದು ಗಿಫ್ಟ್ ಆದರೂ ಕೊಟ್ಟಿದ್ಯಾ ಅದು ಹೋಗಲಿ ಅಟ್ಲೀಸ್ಟ್ 2 ಮಂತ್ ರೀಚಾರ್ಜ್ ಮಾಡುವಂತ ಹೇಳಿದೆ ಇಷ್ಟು ದಿನ ಆಯಿತು ಹೇಳಿ ಅದನ್ನಾದರೂ ಮಾಡಿದ್ಯಾ ಒಂದು ಗಿಫ್ಟ್ ಕೊಡೋ ಯೋಗ್ಯತೆ ಕೂಡ ನಿಮಗಿಲ್ಲ ಹೋ 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 ನಿಮ್ಗೆ ಅವಾಗವಾಗ ಗಿಫ್ಟ್ ಕೊಡಿಸಿ ನಿಮ್ಮನ್ನು ಬೈಕಲ್ಲೆಲ್ಲ ಸುತ್ತಾಡಿಸಿ ನಿಮಗೇನೇನು ಇಷ್ಟ ಅದನ್ನೆಲ್ಲ ತಿನ್ನಿಸಿ ಕೊನೆಗೊಂದು ದಿನ ಬೇಜಾರಾದಾಗ ಬಿಟ್ಬಿಡ್ಬೇಕು ಅಂಥ ಪ್ರೀತಿನೇ ಬೇಕಲ್ಲ ನಿಮ್ಗೆ ನಮ್ಮದು ಬಡವ್ರ ಪ್ರೀತಿ ನಾವು ಎಲ್ಲೇ ಕೆಲಸ ಮಾಡಲಿ ಯಾವ ಜಾಗದಲ್ಲಿ ಇರಲಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಗೆ ನೆನೆಸ್ಕೊಂಡು ನಾವು ಪ್ರೀತಿ ಮಾಡ್ತೀವಲ್ಲ ಅಂಥ ಪ್ರೀತಿ ನಿಮಗೆ ಬೇಕಾಗಿಲ್ಲ ಅಲ್ಲ ಡೈರೆಕ್ಟಾಗಿ ಹೇಳು ದುಡ್ಡಿನ ಪ್ರೀತಿ ಬೇಕು ಬಡವನ ಪ್ರೀತಿ ಬೇಡ ಅಂತ ಏ ಹೋಗ ನೀ ಇರ್ಲಿಕ್ಕಂದ್ರೆ ಇನ್ನೊಬ್ಬಕ್ಕಿ ಅಕ್ಕನೂ ನಿನ್ನಂಗಿದ್ಲ ಅಂದ್ರೆ ಪ್ರೀತಿನ ಬೇಡ ಫಸ್ಟ್ ನನಗೆ ಬುದ್ಧಿ ಇಲ್ಲ ಮಾಡೋ ಕೆಲಸ ಎಲ್ಲ ಬಿಟ್ಟು ನೇನು ಬಣ್ಣ ತಿನ್ನಲ್ಲ ನನ್ನ ಜನ್ಮಕ್ಕೆ ನಾಚಿ ಬರೋ ಓಯ್ ನನ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ ಏನು ನೀನು ನನ್ನಿಂದೆ ಬಿದ್ದು ಲವ್ ಲವ್ ಅಂತ ಬಿದ್ದಿದ್ದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ನಿನ್ನೆ ಅವಳು ಲವ್ ಮಾಡೋಳು ಇಲ್ಲಕ್ಕೆ ಬದುಕಂಗಿಲ್ಲ ಹಂಗಿಂಗ್ ಅಂತಿದ್ದಿ ಜಸ್ಟ್ ಫಾರ್ ಟೈಮ್ ಪಾಸ್ ಅಷ್ಟೇ ಟೈಮ್ ಪಾಸ್ ಅವನ ಜೊತೆ ಅದು ಟ್ರೂ ಲವ್ ಅದು ಟ್ರೂ ಇದು ಟೈಮ್ ಪಾಸ್ ಅನಾ ಹೌದು ಒಂದು ಬಿಟ್ಟನ ತಿಳಿ ಶಂಬಿನ ಬಾಯ್ತಿದ್ದ ಬಟ್ ಕಂಟ್ರೋಲ್ ಮಾಡ್ಕೊಳತ್ತಾನ ನೀ ಏನ್ ಹೊಡಿಯೋದು ನೀನ್ ಯಾವನ ನಂಗೆ ಹೊಡಿಯಕ್ಕೆ
ಹೆಂಗಿದ್ರು ವಿಷಯ ಗೊತ್ತಾಗಿದೆ. ನೀನ್ ಬಿಡೋಕ್ಕಿಂತ ಮುಂಚೆ ನಾನೇ ನಿನ್ ಬಿಟ್ಟು ಹೋಗ್ತೀನಿ. ಗುಡ್ ಬೈ. ಅಕ್ಕ ಅಕ್ಕ ಬಾತಮ್ಮ ಬಾ ಬಾ ಒಳಗೆ ಬಾ ಬಾಯಪ್ಪ ಬಾ
ಬವಳದ ಪಾಪ ಕುಂದ್ರ ಬಾ ಗಂಗವ್ವ ಚಾ ಮಾಡ್ಕೊಂಬಾರವ ಮತ್ತೇನಪ್ಪ ಆರಾಮದೀಯ ನಾವು ಆರಾಮದೀವ ಅಕ್ಕ ನೀವು ಆರಾಮದಿರಿ ಆರಾಮದೀನಿ ನೋಡಪ್ಪ ಹುಡುಗರು ಹುಡುಗರು ಆರಾಮದಾರಕ್ಕ ಎಲ್ಲರೂ ಆರಾಮದಾರ ನೀವು ಆರಾಮದಿರಲ್ಲ ಆರಾಮದೀನಿ ಏನಪ್ಪ ಭಾಳ ದಿನ ಆತು ಬರಲೇ ಇಲ್ಲ ಮನೆ ಕಡೆ ಮನೆ ಶಾಂತಿಗೂ ಬರಲಿಲ್ಲ ಏನಿಲ್ಲ ಹಿಂಗೆ ಅಕ್ಕ ಬರ್ಲಾಕೆ ಎಲ್ಲಿ ಮಕ ಆಯ್ತು ಬಿಡಕ್ಕ ಏನಂತಿ ಬರ್ಲಾಕೆ ಎಲ್ಲಿ ಮಕ ಆಯ್ತಕ್ಕ ಇರ್ಲಿ ಇರ್ಲಿ ಬಿಡಪ್ಪ ಹೋಗ್ಲಿ ಮತ್ತೇನಪ್ಪ ಸಮಾಚಾರ ಅಕ್ಕ ನಾ ಮೊನ್ನೆ ಫೋನ್ನಾಗ ಹೇಳಿದ್ನಲ್ಲ ಏನು ಮಾಡಿದೆ ವಿಷಯ ಯಾವ ವಿಷಯಪ್ಪ ಅದವ ನಿನ್ನ ಮಗಗೆ ನನ್ನ ಮಗಳನ್ನ ತಗೊಳ್ಳೋ ವಿಷಯ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ತೀಯ ಎಂಥ ಮಾತು ತಮ್ಮ ಅದೇನು ದುಡಿತೈತ ದುಃಖ ಪಡಿತೈತ ನೀನು ಎಷ್ಟೋ ಸಾರಿ ಹಂಗಿಸ್ತಿದ್ದಿಲ್ಲ ದುಡಿಯಂಗಿಲ್ಲ ದುಡಿಯಂಗಿಲ್ಲ ಯಾವಾಗ ನೋಡಿದ್ರು ಮನೆಯಾಗಿರ್ತಾನಂತಂದು ಅಂಥವಾಗ ನಿನ್ನ ಮಗಳನ್ನ ಕೊಡ್ತೀಯನಪ್ಪ ನೀನು ದೊಡ್ಡ ಆಫೀಸರಿಗೆ ಕೊಡತ್ತ ಬೇಡಪ್ಪ ನಾವು ಮೊದಲೇ ಬಡವ್ರ ನಿನ್ನ ಮಗಳನ್ನ ಸಾಕೋ ಯೋಗ್ಯತೆ ನಮಗೆ ಎಲ್ಲಿಂದ ಬರಬೇಕು ನೀನು ದೊಡ್ಡ ಆಫೀಸರ್ಗೆ ಕೊಡಪ್ಪ ಹಳಿದ್ನೆಲ್ಲ ತಲೆಯಾಗಿಟ್ಕೊಂಡು ಅನುವ ಏ ಹಳಿದ್ ನಾ ಯಾಕೆ ತಲೆಗಿಟ್ಕೊಳ್ಳಿಯಪ್ಪ ನೀನೇ ಹೇಳಿದ್ದೆಲ್ಲ ಹಳಿದ್ನೆಲ್ಲ ಮರೆತು ಬಿಡ್ಬೇಕಂತ ಹಂಗಾಗಿ ನಾವು ಬರೀ ಹೊಸದ ತಲೆಗಿಟ್ಕೊಂಡಿದ್ ನೋಡೀಗ ಭಾಳ ಚೇಂಜ್ ಆಗಿ ಬಿಡುವ ಎಲ್ಲ ನಿಮ್ಮಂಥವ್ರ ಆಶೀರ್ವಾದಪ್ಪ ನೋಡಪ್ಪ ಮನುಷ್ಯಾಗ ದುಡ್ಡು ಇರಬೇಕು ಜೀವನ ಮಾಡೋಕ್ಕರೆ ಆದ್ರೆ ದುಡ್ಡ ಜೀವನ ಆಗಬಾರ್ದು ಬರೀ ದುಡ್ಡಿದ್ದವ್ರಿಗೆ ಬೆಲೆ ಕೊಟ್ಕೊಂಡು ಹೋಗೋ ನಿನ್ನ ತಲೆಯಾಗಿನ ವಿಚಾರ ತೆಗೆದು ಹಾಕೊಂದಿಷ್ಟು ಯಾವಾಗ ಯಾರ ಟೈಮ್ ಹೆಂಗೆ ಬರ್ತೈತಿ ಅಂತ ಗೊತ್ತಾಗಂಗಿಲ್ಲ ಈಗ ನನ್ನ ಮಗನನ್ನು ನೋಡು ಜಿದ್ದಿಗೆ ಬಿದ್ದು ಇಷ್ಟೆಲ್ಲ ದುಡ್ದಾನ ಸಾಕೋ ತಮ್ಮ ದುಡಿಯೋದಂತ ನಾ ಅನ್ನಕತ್ತೀನಿ ಈಗ ಆದರೂ ನನ್ನ ಮಾತು ಕೇಳವಲ್ಲಾಗೇನು ನಾವು ಕಷ್ಟಕ್ಕಿದ್ದಾಗ ನಮ್ಮನ್ನು ದೂರ ಮಾಡಿದೆಪ್ಪ ನೀನು ಈಗ ನನ್ನ ಮಗನ ಹತ್ರ ಎಲ್ಲ ಐತಿ ಈಗ ಮಗಳನ್ನ ಕೊಡ್ತೀನಿ ಅಂತ ಬಂದಿದ್ದಿ ನೀನು ಸಂಬಂಧಕ್ಕೆ ಬೆಲೆ ಕೊಟ್ಟು ಬಂದಿಲ್ಲಪ್ಪ ರೊಕ್ಕ ರೊಕ್ಕಕ್ಕೆ ಬೆಲೆ ಕೊಟ್ಟು ಬಂದು ರೊಕ್ಕಕ್ಕೆ ಹಾಲು ಕುಡಿತೀಯ ಬೂಸ್ಟ್ ಕುಡಿತೀಯ ಚಾ ಕುಡಿತೀಯ ಹಾರ್ಲಿಕ್ಸ್ ಕುಡಿತೀಯ ಬೋರ್ನ್ವಿಟ ಕುಡಿತೀಯ ಏನು ತರಿಸ್ಲಪ್ಪ ಏನು ಬೇಡಕ್ಕ ಅಮೃತನ ಕುಡ್ದಂಗೆ ಆಗೈತಿ ಇನ್ನು ನಡೀತೀನಿ ಕುಂದ್ರಪ್ಪ ನಿನ್ನ ಹಳೆ ಬರ್ತಾನೆ ಮಾತಾಡಿಸ್ಕೊಂಡು ಹೋಗು ಅಂತ ಕುಂದ್ರ ಈಗ ನಿನ್ನ ಕೈಯಿಂದ ಇಟ್ಟಾಗೈತು ಇನ್ನು ನಿನ್ನ ಮಗನ ಕೈಯಿಂದ ಅಟ್ಟು ಮಂಗಳಾರತಿ ಮಾಡ್ಕೊಳ್ಳೆ ತಮ್ಮ ನಿನಗೊಂದು ಮಾತು ಹೇಳ್ತೀರಿ ಕೇಳು ತಂದೆ ತಾಯಿ ಸತ್ರು ಸ್ವಾದರ್ಮ ಆಗಿರ್ಬೇಕಂತ ಹೇಳ್ಯಾರ ಯಾಕೆ ಹೇಳು ತಂದೆ ಸ್ಥಾನದಾಗ ನಿಂತು ತಿದ್ದಿ ಬುದ್ಧಿ ಹೇಳಿ ಅವನ ಜೀವನ ಶುದ್ಧ ಮಾಡ್ತಾನ ಅಂತಂದು ಆದ್ರೆ ನೀ ಮಾಡಿದ್ದೇನಪ್ಪ ಮಾತಿಗೊಮ್ಮೆ ನನ್ನ ಮಗನ ಹಂಗಿಸ್ದಿ ಚುಚ್ಚಿ ಚುಚ್ಚಿ ಮಾತಾಡ್ದಿ ದೊಡ್ಡದಾಗಿ ಮಗಳನ್ನು ನಿನಗೆ ಕೊಡಂಗಿಲ್ಲ ರೊಕ್ಕಿದ್ರಷ್ಟೇ ಮಗಳನ್ನು ಕೊಡ್ತೀನಿ ಅಂದಿ ಆದ್ರೆ ನನ್ನ ಮಗ ಕಷ್ಟದಾಗಿದ್ದಾಗ ಏನಾರ ಸ್ವಲ್ಪ ನೀ ಸಹಾಯ ಮಾಡಿದ್ದೆ ಅಂತಂದ್ರೆ ಇವತ್ತು ನಿನ್ನ ಪಾದ ತೊಳೆದು ನೀರು ಕುಡಿತಿದ್ದ ಆದ್ರೆ ಅಂಥ ಕೆಲಸ ನೀ ಮಾಡಲಿಲ್ಲ ಯಾವತ್ತೂ ರೊಕ್ಕಕ್ಕೆ ಬೆಲೆ ಕೊಡೋಕ್ಕೆ ಹೋಗಬೇಡ ಸಂಬಂಧಕ್ಕೆ ಬೆಲೆ ಕೊಡ್ರಿ ಮನುಷ್ಯತ್ವಕ್ಕೆ ಬೆಲೆ ಕೊಡ್ರಿ ನೋಡಪ್ಪ ನೀ ಇನ್ನೊಂದು ಸರಿ ನನ್ನ ಮನೆಗೆ ಬರೋದಿತ್ತಂದ್ರೆ ಅಕ್ಕ ನನ್ನ ಕಳ್ಳು ನಿನಗಿರಬೇಕು ನನ್ನ ಅಳಿಯನ ಮನೆ ಅನ್ನೋ ಮಮತೆ ನಿನಗಿರಬೇಕು ಅಂದ್ರೆ ನಮ್ಮ ಮನೆಗೆ ಬಾ ನಮ್ಮ ಮನೆ ಬಾಗಿಲು ಯಾವಾಗಲೂ ನಿನಗೆ ತೆರೆದಿರ್ತೈತೆಪ್ಪ ಆದರೆ ಸ್ವಾರ್ಥ ಇಟ್ಟುಕೊಂಡು ಎಂದೂ ಬರೋಕ್ಕೆ ಹೋಗಬೇಡ ನನ್ನ ಮನೆಗೆ ಆತಳ್ವ ನನ್ನ ಮಗಳದ ನಿನ್ನ ಮಗಂದೇನು ಸಂಬಂಧ ಬೆಳೆಸೋಕ್ಕಾಗಲ್ಲ ಆದ್ರೆ ಅಕ್ಕ ತಮ್ಮನ ಸಂಬಂಧರೇ ಇರಲಿ ನಾನು ಬನ್ನಿಡ್ತೇನೆ ವಾ ಇನ್ನು ಅಯ್ಯೋ ತಮ್ಮ ಚಾನಾರ ಕುಡ್ದು ಹೋಗು ಅಲ್ಲಿ ಎಲ್ಲಾರ ಹೋಟೆಲ್ ಚಾ ಕುಡ್ದು ಹಾಕ ನೋಡುವ ಅಯ್ಯೋ ತಮ್ಮ
ತಿರ್ಗಾಡಕ್ ಹೋಗಿದ್ದೆ. ಏನ್ ಕೊಡ್ಸಿದ್ಯ ನೀನ್ ನಂಗೆ? ಒಂದ್ ಗಿಫ್ಟ್ ಕೊಡೋ ಯೋಗ್ಯತೆ ಕೂಡ ನಿಂಗಿಲ್ಲ. ನಿನ್ನೆ ಅವಳು ಲವ್ ಮಾಡೋಳು, ಇಲ್ಲಕ ಬದುಕಂಗಿಲ್ಲ, ಹಂಗಿಂಗ್ ಅಂತಿದ್ದಿ. ಜಸ್ಟ್ ಫಾರ್ ಟೈಮ್ ಪಾಸ್ ಅಷ್ಟೇ. ಗುಡ್ ಬೈ. ಯಾವಾಗ ಯಾರು ಟೈಮ್ ಹೆಂಗೆ ಬರ್ತೈತೆ ಹೇಳಕ್ಕೆ ಬರಂಗಿಲ್ಲ. ರೊಕ್ಕಕ್ಕೆ ಯಾರು ಬೆಲೆ ಕೊಡಕ್ಕೆ ಹೋಗಬೇಡ್ರಿ, ಸಂಬಂಧಕ್ಕೆ ಬೆಲೆ ಕೊಡ್ರಿ.